अतः पूर्णं जगत् प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। टीवी विक्रम वाहिनिय समस्त गीता चिंतकरिगे हृत्पूर्वकवाद वंदनेगळु। गीतेय प्रति अध्यायद प्रति मातुगळु कूड बेंकिय कड्डी इद्दंते, प्रतियोंदु कूड बेळकन्न कोडुवंतद्दे। ಅದು ಯಾರ ಕೈಗೆ ಸೇರಿದೆ ಅನ್ನೋದರ ಮೇಲೆ ಅದರ ಬೆಳಕು ಉಪಯೋಗಕ್ಕೆ ಬರುತ್ತೋ ಅಥವಾ ಅದು ಅನರ್ಥಕ್ಕೆ ಕಾರಣವಾಗುತ್ತೋ ಅನ್ನೋದನ್ನು ನಾವು ವ್ಯಕ್ತಿಯ ಸ್ವಭಾವಕ್ಕನುಗುಣವಾಗಿ ತೀರ್ಮಾನ ಮಾಡಬೇಕಾದ ಸಂಗತಿ. ಅರ್ಜುನ ಪ್ರಶ್ನೆಗಳನ್ನು ಮುಂದಿಡ್ತಾ ಬಂದ. ನಾನು ಇಲ್ಲಿಯ ತನಕ ನಿನ್ನ ಬಾಯಿಯಿಂದ ಏನೆಲ್ಲ ಕೇಳಿದ್ನೋ ಅದನ್ನು ಒಂದು ಸರ್ತಿ ಸಂಗ್ರಹಾತ್ಮಕವಾಗಿ ನಿನ್ನ ಮುಂದೆ ತೆರೆದಿಡ್ತೇನೆ, ಅದನ್ನು ನೀನು ಸರಿಯಂತ ಮುದ್ರೆಯೊತ್ತಿ ನನ್ನ ಮನಸ್ಸಿನಲ್ಲಿ ದೃಢವಾದ ಭಾವವನ್ನು ಮೂಡಿಸಿದರೆ ನನ್ನ ಉಪಾಸನೆಯ ದಾರಿ ತಿಳಿಯಾಗುತ್ತೆ, ನಾನು ಮತ್ತಷ್ಟು ಸ್ವಚ್ಛವಾಗಿ ಹೊಸತನ್ನು ಸ್ವೀಕರಿಸುವ ತೆರೆದ ಮನಸ್ಸಿಗೆ ಯಾವತ್ತೂ ಕೂಡ ತೊಡಕಾಗದು ಅನ್ನುವ ಭರವಸೆಯಿಂದ ಮುಂದೆ ನುಗ್ಗಲಿಕ್ಕಾಗುತ್ತೆ. ಅದರಿಂದಾಗಿ ನಾನು ತಿಳಿದ ಸಂಗತಿ ಹೀಗಿದೆ ಅಂತ ಒಂದಿಷ್ಟು ಮಾತುಗಳನ್ನು ಆಡಿದ. ಹೀಗೆ ಮಾತುಗಳನ್ನು ಕೇಳಿಸಿಕೊಂಡು ಕೃಷ್ಣ ಅದಕ್ಕೆ ಮುಂದೆ ಉತ್ತರ ಕೊಡಲಿಕ್ಕಿದ್ದಾನೆ. ಅವನ ಪ್ರಶ್ನೆಯಲ್ಲಿ ಇನ್ನು ಕೆಲವು ಅಂಶಗಳನ್ನು ಅವನು ಹೇಳುತ್ತಾನೆ. ಅಂದರೆ ಕೃಷ್ಣ ಸ್ವಯಂಚೈವ ಬ್ರವೀಷಿಮೇ, ನೀನೇ ನಿನ್ನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಿ ಅನ್ನೋದನ್ನು ಹೇಳಿದ. ಯಾಕೆ ಈ ಮಾತು ಹೇಳ್ದ? ಎಷ್ಟೋ ಸರ್ತಿ ನಮ್ಮ ಬಗ್ಗೆ ಬೇರೆಯವರು ಏನೇನೋ ಮಾತುಗಳನ್ನು ಆಡ್ತಾರೆ, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಜ ಆಗಬೇಕಾಗಿಲ್ಲ. ಇಂಟರ್ವ್ಯೂದಲ್ಲಿ ಮತ್ತೆ ಕೇಳ್ತೇವೆ, ನಿಮ್ಮ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ, ನೀವು ಹೀಗೇನೋ ಮಾಡಿದ್ದೀರಂತೆ, ಹಾಗೇನೋ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಅಂತೆ, ಅದು ಹೌದಾ? ಆಗ ಅವನು ಹೇಳ್ತಾನೆ, ಇಲ್ಲ ನಾನು ಅಷ್ಟು ದೊಡ್ಡ ಕೆಲಸ ಮಾಡಿಲ್ಲ, ಯಾರೋ ಸಹಾಯಕ್ಕೆ ಅಂತ ನನಗೆ ಕೊಟ್ಟ ಸಂಗತಿಯನ್ನು ನಾನು ಈ ಕಾರ್ಯದಲ್ಲಿ ವಿನಿಯೋಗಿಸಿದ್ದೇನೆ ಅಂತ ತನ್ನ ಪ್ರಾಮಾಣಿಕತೆಯ ನೆಲೆಯಲ್ಲಿ ಅವನು ಉತ್ತರ ಕೊಟ್ಟಾಗ ಅವನ ನಿಜವಾದ ಸ್ವರೂಪ ಏನು ಅಂತ ಅವನ ಬಾಯಿಯಿಂದ ಬಂದಾಗಲೇ ಅದು ಸ್ಪಷ್ಟವಾಗಿ ಗೊತ್ತಾಗುದು. ಉಳಿದವರು ಎಷ್ಟೇ ಹೇಳಿದ್ರು, ಈಗ ನನ್ನ ಬಗ್ಗೆ ನನ್ನ ಜೊತೆಗೆ ಒಂದೆರಡು ಗಂಟೆ ಜೊತೆಗಿದ್ದವನು ಆತ್ಮೀಯತೆಯಿಂದ ಒಂದಿಷ್ಟು ಮಾತುಗಳನ್ನು ಆಡಬಹುದು, ಆದರೆ ನಾನು ನನ್ನ ಜೊತೆಗೆ 24 ಗಂಟೆ ಇರೋನಾದ್ರಿಂದಾಗಿ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೆ ಗೊತ್ತಾಗುವಷ್ಟು ಬೇರೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಕೃಷ್ಣ ಹೇಳ್ತಾನೆ, ಹಿಂದಿನ ಉಪಾಸನೆಯ ಕ್ರಮ ಹೇಗಿರಬೇಕು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ನನಗೆ ಹೀಗೆ ಅರ್ಥ ಆಯಿತು ಅಂತ ಅರ್ಜುನನು ಅದನ್ನು ಮಾತಾಡ್ತಾನೆ. ಆದರೆ ಅರ್ಜುನ ಆಮೇಲೆ ಹೇಳ್ತಾನೆ, ನೀನು ಮತ್ತೆ ಉಳಿದ ಋಷಿಗಳು ದೇವತೆಗಳು ಆಡಿದ ಮಾತುಗಳನ್ನು ಸಂಗ್ರಹಿಸಿ ನಾನು ಆಡಿದ ಮೇಲೆ ಇದನ್ನು ನೀನೇ ಹೇಳಬೇಕಾಗುತ್ತೆ, ಬೇರೆಯವರು ಹೇಳಿದರೆ ಅದು ಅಪೂರ್ಣವೇ ಆಗಬಹುದು. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ಸ್ವಯಮೇವ ಆತ್ಮನಾ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ ಅಂತ ಸಂಬೋಧನೆ ಮಾಡುತ್ತಾನೆ ಕೃಷ್ಣನನ್ನ. ಹೇ ಜಗತ್ಪತೆ, ಜಗತ್ತಿನ ಎಲ್ಲದರ ಪಾಲಕ ಶಕ್ತಿಯಾದ ಓ ಭಗವಂತನೇ, ದೇವದೇವ ಬೆಳಗುವ ಶಕ್ತಿಗಳಲ್ಲಿ ದೊಡ್ಡವರು ಎನಿಸಿದಂತಹ ದೇವತೆಗಳಿಗೂ ಬೆಳಕನ್ನು ನೀಡುವಂತಹ ಪೂರ್ಣ ಗುಣಗಳಿಂದ ತುಂಬಿಕೊಂಡಂತಹ ಚಲುನಡೆಯ ಓ ಚಲು ಚೆನ್ನಿಗರಾಯನೇ, ನಿನ್ನ ಸ್ವರೂಪವನ್ನು, ದೇವ ಅಂದರೆ ಕಾಂತಿಯಿಂದ ಕೂಡಿದವನು ಅಂತ ಅರ್ಥ, ದೇವ ಅಂದರೆ ಗೆಲುವಿನ ರುವಾರಿ ಅಂತ ಅರ್ಥ, ದೇವ ಅಂದರೆ ಲೀಲೆಯಿಂದ ಕಾರ್ಯವನ್ನು ಮಾಡುವವನು ಅಂತ ಅರ್ಥ, ದೇವ ಅಂದರೆ ಮಹಿಮೆಗಳಿಂದ ಕೂಡಿದವನು ಅಂತ ಅರ್ಥ. ದೇವ ಅನ್ನುವ ಶಬ್ದಕ್ಕೆ 100 ಅರ್ಥ ಇದೆ. ದ್ಯು ಅನ್ನುವ ಧಾತುವಿನಿಂದ ಹುಟ್ಟಿದ ಈ ಶಬ್ದಕ್ಕೆ 10 ಅರ್ಥಗಳು ಸರಳವಾಗಿ ಸಿಗುವಂಥದ್ದು. ನಮಗೆ ದೇವ ಅಂದರೆ ದೇವತೆ ಅದು ಹೇಗೆ ಅಂತ ನಾವು ಕೇಳಬಾರದು, ದೇವ ಅಂದರೆ ದೊಡ್ಡವನು ಅಂತ ಅನ್ನುವ ಅಷ್ಟು ಅರ್ಥದಲ್ಲಿ ನಾವು ಹೇಳ್ತೇವೆ. ಅರ್ಜುನ ಅದನ್ನು ದೇವ ಅನ್ನುವ ಶಬ್ದದಿಂದ ಜೋಡಿಸಿ ಹೇಳ್ತಾನೆ, ದೇವತೆಗಳಿಗೂ ದೇವನಾದವನು, ಯಾಕೆಂದರೆ ಮಹರ್ಷಿಗಳಿಗೂ ದೇವತೆಗಳಿಗೂ ಆದಿಯಾದವನು ನೀನೇ ಅನ್ನುವ ಮಾತನ್ನ ಹಿಂದೆಯೂ ಹೇಳಿದ್ದ, ಆದಿ ದೇವಂ ಅಜಂ ವಿಭುಂ ಅಂತ. ಕೃಷ್ಣನು ಸ್ವತಃ ಈ ಮಾತನ್ನ ದೃಢೀಕರಿಸಿ ಆ ಹಿನ್ನೆಲೆಯ ಅರ್ಥವನ್ನ ಹೇಳಿದ್ದ. ಇದೆಲ್ಲ ನಮಗೆ ಗೊತ್ತಾಗ್ಲಿಕ್ಕೆ ಹೇಳಬೇಕಾದದ್ದು ಯಾರು? ದೇವತೆಗಳಿಗೆ ಮಾತಾಡುವಂಥದ್ದಿದೆ. ಎಷ್ಟೋ ಪ್ರಸಂಗಗಳಲ್ಲಿ ಭಗವಂತನ ಮುಂದೆ ಬಂದು ನೀನೇ ನಮ್ಮನ್ನೆಲ್ಲ ನಡೆಸುವವನು ನುಡಿಸುವವನು ಅನ್ನುವ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತುಗಳು ನಮಗೆ ಸಿಗ್ತವೆ. ಆದರೂ ಅದು ಅಪೂರ್ಣವೇ ಆಗುತ್ತೆ, ಭಗವಂತನ ತಿಳುವಳಿಕೆಯ ವಿಷಯದಲ್ಲಿ ಅಪೂರ್ಣವೇ ಆಗುತ್ತೆ. ಅದಕ್ಕೆ ಹೇಳ್ತಾನೆ, ಸ್ವಯಮೇವ ಆತ್ಮನಾ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ಬೇರೆಯವರು ಎಲ್ಲರೂ ನಿನ್ನ ಬಗ್ಗೆ ಹೇಳಿದ ಮೇಲೂ ನೀನೇ ನನಗೆ ಇನ್ನಷ್ಟು ವಿಶೇಷ ಸಂಗತಿಗಳನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ಳುವ ಉದ್ದೇಶ ಏನು ಅಂದರೆ, ಸ್ವಯಮೇವ ಆತ್ಮನಾ ಆತ್ಮಾನಂ ವೇತ್ತ, ನಿನ್ನನ್ನು ನೀನು ಚೆನ್ನಾಗಿ ತಿಳಿದಷ್ಟು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದಿಲ್ಲ. ಆತ್ಮ ನೀನು ಹೇಳಿದ್ದಿ, ವೇತ್ತ
ನೀನು ತಿಳಿದಿದ್ದಿ, ಹೇಳುವವನು ನೀನೇ, ತಿಳಿದವನು ನೀನೇ. ಯಾಕೆಂದ್ರೆ ವ್ಯಾಪ್ತಿ ಅಂತ ಅನ್ನೋದು ಜಗತ್ತಿನಲ್ಲಿ ಕಾಲದಿಂದ ದೇಶದಿಂದ ಎಲ್ಲೆಡೆ ತುಂಬಿದವನು ನೀನು. ಬಹಳ ಜನಕ್ಕೆ ಕಾಲದಿಂದ ವ್ಯಾಪ್ತಿ ಇಲ್ಲ, ಯಾಕೆಂದ್ರೆ ಕೆಲವು ಕಾಲ ಅಸೃಜ್ಯಾವಸ್ಥೆಯ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಿ ಇರ್ತಾರೆ. ಇನ್ನು ಕೆಲವರಿಗೆ ಕಾಲದ ವ್ಯಾಪ್ತಿ ಇರಬಹುದು, ದೇಶದ ವ್ಯಾಪ್ತಿ ಇರುವುದಿಲ್ಲ. ಕೆಲವು ಪ್ರದೇಶಗಳಿಗೆ ಮಾತ್ರ ಅವರಿಗೆ ಜ್ಞಾನದ ಕಣ್ಣು ಅನ್ನೋದು ತೆರೆದುಕೊಳ್ಳುವುದು ಸಾಧ್ಯವಾಗುತ್ತೆ. ಎಷ್ಟು ಕಡೆ ವ್ಯಾಪಿಸಿರಬಹುದು ನಾವೇ ಹೇಳ್ತೇವೆ, ನಮ್ಮ ಮನೆಯಲ್ಲಿ ಏನು ನಡೆಯಿತು ಅಂತ ಈಗ ನಮ್ಗೆ ಗೊತ್ತಿಲ್ಲ ಅಂತ, ಅದು ನಮ್ಮ ಮಿತಿ. ಆದರೆ ಈ ಶರೀರದಿಂದ ಆಚೆಗೆ ಹೋದಾಗ ಇದಕ್ಕಿಂತ ಸ್ವಲ್ಪ ಮಿತಿ ಜಾಸ್ತಿ ಆದರೂ ಕೂಡ ಜಗತ್ತಿನ ಎಲ್ಲ ವಸ್ತುಗಳ ಹಿನ್ನೆಲೆಯನ್ನು ಕೂಡ ಪ್ರತಿಯೊಬ್ಬ ಜೀವಿಗೂ ಕೂಡ ತನ್ನ ಸ್ವಸಾಮರ್ಥ್ಯದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಗತ್ತಿನ ಎಲ್ಲವನ್ನೂ ಸ್ವಸಾಮರ್ಥ್ಯದಿಂದ ತಿಳಿದು ಎಲ್ಲ ಕಾಲದಲ್ಲಿ ಇದ್ದು ಎಲ್ಲ ದೇಶದಲ್ಲಿ ಇದ್ದು ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದು ಎಲ್ಲ ದೇವತೆಗಳನ್ನೂ ಕೂಡ ಪ್ರೇರೇಪಿಸುವ ಮಹಾಶಕ್ತಿಯಾಗಿ ಜಗತ್ತಿನ ಎಲ್ಲದರ ಅಸ್ತಿತ್ವವನ್ನು ಸರಿಯಾಗಿ ಬಲ್ಲವನಾಗಿರುವವನು ನೀನೊಬ್ಬನೇ. ತಾನೇ ತಯಾರಿಸಿದ ವಸ್ತುವಿನ ಪರಿಚಯವನ್ನು ಒಬ್ಬ ವಿಜ್ಞಾನಿ ಹೇಗೆ ಪ್ರಪಂಚಕ್ಕೆ ಮ್ಯಾನುವಲ್ ಮೂಲಕ ಒದಗಿಸಿದ್ರೆ ಮಾತ್ರ ಅದರ ಉಪಯೋಗ ಸದುಪಯೋಗ ಆಗುತ್ತೋ, ಹಾಗೆ ನೀನೇ ಸೃಷ್ಟಿಸಿದ ಈ ಪ್ರಪಂಚದ ಬಗ್ಗೆ, ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ನೀನು ಪಡುವಂತಹ ಯಾವ್ಯಾವುದೋ ಕಾರ್ಯಭಾರದ ವ್ಯವಸ್ಥೆಯನ್ನ ನಮಗೆ ಅರ್ಥೈಸುವುದರಲ್ಲಿ ನಿನ್ನ ಪಾತ್ರವೇ ದೊಡ್ಡದು. ನಿನ್ನ ಪಾತ್ರ ಇಲ್ಲ ಅಂದ್ರೆ ನಮಗೆ ಈ ಪ್ರಪಂಚದ ಸೃಷ್ಟಿಯ ಮಹತ್ವವನ್ನ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೃಷ್ಟಿಯಾಗಿರುತ್ತೆ ನಾವು ಬರುವಾಗ, ನಾವು ಹೊರಡುವಾಗ ಇನ್ನೂ ಪ್ರಳಯದ ವ್ಯವಸ್ಥೆ ಉಂಟಾಗಿರುವುದಿಲ್ಲ. ಹಾಗಾಗಿ ಪ್ರಳಯದ ತುದಿಯಲ್ಲೂ ಸೃಷ್ಟಿಯ ಆದಿಯಲ್ಲೂ ನಾವು ಯಾವುದೂ ಕೂಡ ಯಾವತ್ತೂ ಕೂಡ ಕಣ್ಣು ತೆರೆದೇ ಇಲ್ಲ. ಅದರಿಂದಾಗಿ ಆ ಸತ್ಯವನ್ನ ಅರಿಯುವುದರಲ್ಲಿ ನಮ್ಮ ಸಾಮರ್ಥ್ಯ ಬಹಳ ಚಿಕ್ಕದು, ಅದಿರುವುದು ನಿನಗೆ ಮಾತ್ರ. ಮತ್ತಃ ಸರ್ವಂ ಪ್ರವರ್ತತೆ ಅಹಂ ಸರ್ವಭೂತಾನಾಂ ಪ್ರಭವ ಪ್ರಳಯಸ್ತಥ ಅನ್ನುವ ಮಾತನ್ನು ನೀನೇ ಹಿಂದೆ ಹೇಳಿದವನು. ಹಾಗಾಗಿ ವಸ್ತುವಿನ ಹುಟ್ಟಿನಿಂದ ಹಿಡಿದು ಅದು ಕೊನೆಗೊಳ್ಳುವ ತನಕದ ಪ್ರತಿಯೊಂದು ಹಿನ್ನೆಲೆಯೂ ಕೂಡ ನಿನಗೆ ಬಿಡಿ ಬಿಡಿಯಾಗಿ ತಿಳಿದುಕೊಂಡು ಅದರ ವ್ಯವಸ್ಥೆಯಲ್ಲಿ ನೀನೇ ಪಾತ್ರವಾಗಿ ನಿಂತಿದ್ದೀಯ. ಆದ್ರಿಂದ ನೀನೇ ಹೇಳಬೇಕು, ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ಥ, ನಿನ್ನನ್ನು ನೀನು ಚೆನ್ನಾಗಿ ತಿಳಿದಿದ್ದಿ, ಆತ್ಥ ನೀನು ನಮಗೆ ಚೆನ್ನಾಗಿ ಅದನ್ನು ಹೇಳಿಕ್ಕೂ ಸಮರ್ಥನಾಗಿದ್ದಿ. ಅದರಿಂದಾಗಿ ಭೂತಭಾವನ ಭೂತೇಶ ಅಂತ ಎರಡು ಸುಂದರವಾದ ಸಂಬೋಧನೆಯನ್ನು ಮಾಡುತ್ತಾನೆ. ಭೂತಭಾವನ ಅಂತ ಸಹಸ್ರನಾಮದಲ್ಲೂ ಭಗವಂತನಿಗಿರುವ ಸುಂದರವಾದ ಹೆಸರು. ಭಾವನ ಅಂದ್ರೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನೇತ್ಯಭಿಧೀಯತೆ. ಭಾವನಾ ಅನ್ನುವ ಶಬ್ದಕ್ಕೆ ಅರ್ಥ ಸೃಷ್ಟಿ ಸ್ಥಿತಿ ಸಂಹಾರ, ಇದು ಮೂರು ಸೇರಿದ್ರೆ ಅದನ್ನು ಭಾವಿಸುವುದು ಅಂದ್ರೆ ಮೂರು ಸ್ಥಿತಿಯಲ್ಲಿ ಒಂದೇ ರೀತಿ ಭಾವಿಸುವುದು. ಅದನ್ನ ತಯಾರು ಮಾಡುವಾಗ ಬಹಳ ಆಸಕ್ತಿ ಇರುತ್ತೆ, ಅದನ್ನ ನೋಡ್ಕೊಳ್ಳುವಾಗ ತಲೆಗೆಟ್ಟು ಹೋಗುತ್ತೆ, ಅದನ್ನ ನಾಶ ಮಾಡುವಾಗ ಅಂತೂ ನಮಗೆ ಎಷ್ಟೆಲ್ಲ ವ್ಯಥೆ ಕಾಡುತ್ತೆ ಅಂದ್ರೆ ಇಷ್ಟೆಲ್ಲ ನೋಡ್ಕೊಂಡು ಕೊನೆಗೆ ನಾವೇ ಅದನ್ನ ಕೈಯಾರೆ ಮುಗಿಸ್ಬೇಕಂತನ್ನುವ ವ್ಯಥೆ ಮನುಷ್ಯನಿಗೆ ಬಹಳ ಕಾಡುತ್ತೆ. ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ತು ವಸಾಂಪ್ರತಂ ಅನ್ನುವ ಮಾತಿದೆ. ಯಾರೋ ನೆಟ್ಟ ಗಿಡವನ್ನ ಕಡಿಯುವುದು ದೊಡ್ಡ ಸಂಗತಿ ಅಲ್ಲ, ಅವನೇ ಪ್ರತಿ ದಿವಸ ಬಾಲ್ಯದಿಂದ ಅದು ಸಣ್ಣ ಗಿಡ ಇರುವಾಗದಿಂದ ಒಂದು 10 ವರ್ಷ ಸಾಕಿ ಬೆಳೆಸಿದ ದೊಡ್ಡ ಮರದಿಂದ ತುಂಬಾ ಉಪಯೋಗ ಪಡೆದು ಅದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅನೇಕ ಕಷ್ಟಗಳನ್ನ ಪಟ್ಟು ಕೊನೆಯ ಕಾಲಕ್ಕೆ ಅವನೇ ಕೊಡಲಿ ಕೈಯಲ್ಲಿ ಹಿಡಿದು ಕಡಿದು ಹಾಕು ಅಂತ ಹೇಳುವ ಪ್ರಸಂಗ ಬಂದಾಗ ಅವನ ವ್ಯಥೆಯ ಅನುಭವದ ಮಾತುಗಳಿಗೆ ಪದಗಳೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನ ಎಷ್ಟು ಆನಂದದಿಂದ ಮಾಡ್ತಾನೋ, ಅದರ ಸ್ಥಿತಿಯನ್ನ ಎಷ್ಟು ಅನಾಯಾಸವಾಗಿ ನಡೆಸ್ತಾನೋ, ಅದರ ಸಂಹಾರವನ್ನು ಅಷ್ಟೇ ಪ್ರೀತಿಯಿಂದ ಮಾಡ್ತಾನೆ ಅನ್ನೋದ್ರಿಂದಾಗಿ ಅವನಿಗೆ ಭಾವನ ಅಂತ ಹೆಸರು. ಭೂತ ಭಾವನ, ಭೂತಗಳು ಅಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾದ ಜೀವಜಾತಗಳು, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪರ್ಮಿಟೇಷನ್ ಕಾಂಬಿನೇಷನ್ಗಳೇ ಈ ಜಗತ್ತಿನ ಅನೇಕ ಜೀವಜಾತಗಳು. ಆ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಮಣ್ಣು ನೀರು ಗಾಳಿ ಬೆಂಕಿಗಳ ಈ ಪರ್ಮಿಟೇಷನ್ ಕಾಂಬಿನೇಷನ್ಗಳಿಂದ ಇಷ್ಟೆಲ್ಲ ವೈವಿಧ್ಯಮಯವಾದ ಸ್ವಭಾವ ವೈವಿಧ್ಯಮಯವಾದಂತಹ ಬದುಕಿನ ಏರುಪೇರುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಏರುಪೇರುಗಳನ್ನು ನಿರಂತರ ನೋಡ್ತಾ ಭೂತೇಶ ಅದರ ಒಡೆತನವನ್ನು ಸಂಪಾದಿಸಿ ಕೆಲವೊಮ್ಮೆ ಕೆಲವು ವಸ್ತುಗಳನ್ನು ಸೃಷ್ಟಿಸುವುದಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇರುತ್ತೆ, ಆದರೆ ಅದನ್ನ ನಿಯಮಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೋ ಸೃಷ್ಟಿಸುವಾಗ ಎಲ್ಲ ಆಗೋಯ್ತು, ಒಂದು ಸಂಸ್ಥೆಯನ್ನು ಕಟ್ಟುವಾಗ ಸುಲಭವಾಗಿ ಆಯಿತು, ಈಗ ನಿರ್ವಹಣೆ ಮಾಡುವುದು ಅಂದ್ರೆ ಅದರ ಆರ್ಥಿಕ ವ್ಯವಸ್ಥೆ, ಅದು ಸಮಾಜದ ಮುಂದೆ ಎದುರಿಸುವ ಸಮಸ್ಯೆಗಳು, ಇದನ್ನೆಲ್ಲ ಮುಂದೆ ನಡೆಸ್ಲಿಕ್ಕೆ ನನ್ನ ಹತ್ರ ಆಗುದಿಲ್ಲ ಅನ್ನುವ ಮಾತುಗಳನ್ನು ನಾವು ಕೇಳುತ್ತೇವೆ. ಹಾಗಾಗಿ ಒಂದು ವ್ಯವಸ್ಥೆಯನ್ನ ಕಟ್ಟುವುದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡುವುದು ತುಂಬಾ ಕಷ್ಟದ ಸಂಗತಿ. ಮೇಂಟೈನ್ ಮಾಡಿದ್ರೂ ಕೂಡ ಕೊನೆಯ ತನಕ ಅದನ್ನು ಹೇಗೆ ಒಂದೇ ಚಿಂತನೆಯಲ್ಲಿ, ಯಾಕೆಂದ್ರೆ ದಿನ ಹೋದ ಹಾಗೆ ಅದರ ರೂಪುರೇಷೆಗಳು ಬದಲಾಗ್ತಾ ಹೋಗ್ತವೆ. ಅದಾಗದಂತೆ ವ್ಯವಸ್ಥೆ ಅಂತ ಅನ್ನೋದು ಸೃಷ್ಟಿ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಧಾತಾ ಯಥಾ ಪೂರ್ವಮಕಲ್ಪಯತ್
ಹಿಂದೆ ಹೇಗೆ ಸೃಷ್ಟಿಯ ವ್ಯವಸ್ಥೆಗಳಾಗಿದ್ದು ಅದೇ ರೀತಿ ಅದೇ ಕ್ರಮದಲ್ಲಿ ಅದೇ ವ್ಯವಸ್ಥೆಯ ಒಳಗೆ ಯಥಾವಿಧಿಯಾಗಿ ಯಥಾರ್ಥವಾದಂತ ಸೃಷ್ಟಿಯ ಪರಿಕ್ರಮವನ್ನ ಸ್ಪಷ್ಟವಾಗಿ ಕಲ್ಪಿಸುವಂತ ಚಿಂತನೆಗಳನ್ನು ಕೊಟ್ಟವನು ನೀನಾದ್ರಿಂದಾಗಿ ನೀನು ಭೂತೇಶ ಭೂತಿ ಅಂದ್ರೆ ಬೆಳವಣಿಗೆ ಭೂತ ಅಂದ್ರೆ ಬೆಳವಣಿಗೆ ಉಳ್ಳದ್ದು ಜಡಕ್ಕೆ ಬೆಳವಣಿಗೆ ಅಂತಿಲ್ಲ ಜೀವಕ್ಕೆ ಮಾತ್ರ ಬೆಳವಣಿಗೆ ಅಂತಿರುದು ಜಡದ ಸಹಕಾರದಿಂದ ತನ್ನ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇರುವ ಸ್ವಭಾವವನ್ನೇ ಅಭಿವ್ಯಕ್ತಿಗೊಳಿಸಿಕೊಳ್ಳುವುದಕ್ಕೆ ಈ ಪ್ರಪಂಚದ ಎಲ್ಲ ಸ್ವತ್ತುಗಳನ್ನು ಆತ ಸಹಾಯಕವಾಗಿ ಬೆಳೆಸಿಕೊಂಡು ಹೋಗ್ತಾ ಇರ್ತಾನೆ ಅದರಿಂದ ಅದಕ್ಕೆ ಭೂತ ಅಂತ ಹೆಸರು ಅಂತಹ ಭೂತಗಳಿಗೆ ನಿರ್ಣಾಯಕವಾದ ಪ್ರೇರಣಾ ಶಕ್ತಿಯಾಗಿ ನಿಂತವನು ಭೂತೇಶನಾಗಿ ನೀನಿದ್ದಿ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಜಗತ್ ಅಂತ ಈ ಪ್ರಪಂಚಕ್ಕೆ ಯಾಕೆ ಹೆಸರು ಜಗತ್ ಅಂದ್ರೆ ನಿರಂತರ ಚಲನಶೀಲ ಜಂಗಮ್ಯತೆ ಇತಿ ಜಗತ್ ಗಮನಶೀಲ ಉಳ್ಳದ್ದು ಅದರಿಂದ ಇದಕ್ಕೆ ಜಗತ್ ಅಂತ ಹೆಸರು ಒಂದೇ ತರ ಇದ್ರೆ ಒಂದೇ ಕಡೆ ಇದ್ರೆ ಅದಕ್ಕೆ ಯಾವ ರೀತಿಯಿಂದಲೂ ಕೂಡ ಒಂದು ಮಹತ್ವವನ್ನು ಹೇಳುವ ಪ್ರಸಂಗ ಬರುವುದಿಲ್ಲ ನದಿ ಎಲ್ಲೋ ಒಂದು ಕಟ್ಟೆ ಕಟ್ಟೆ ನಿಂತು ಹೋದ್ರೆ ಕೊಳಿಲಿಕ್ಕೆ ಶುರುವಾಗುತ್ತೆ ವಾಸನೆ ಬರುತ್ತೆ ನದಿ ವೇಗೇನ ವರ್ಧತೆ ನದಿ ಹರಿತಾ ಇದ್ರೆ ಅದಕ್ಕೊಂದು ಬೆಲೆ ನದಿ ಹರಿತಾ ಇದ್ರೆ ಶುದ್ಧವಾಗಿರುತ್ತೆ ನದಿ ಹರಿತಾ ಇದ್ರೆ ಅದರ ಅನೇಕ ಜೀವಜಾತಗಳನ್ನು ನಾವು ಹೆಚ್ಚು ಹೆಚ್ಚು ಆನಂದ ಪಡ್ಲಿಕ್ಕಾಗುತ್ತೆ ಹರಿಯುವಿಕೆ ಅನ್ನುವ ಶಬ್ದವೇ ಒಂದು ಆನಂದ ಅದಿಲ್ಲದೆ ಇದ್ರೆ ನದಿ ನದಿಯಾಗಿ ಕಾಣಿಸುವುದೇ ಇಲ್ಲ ಹರಿಯುವಿಕೆ ಅನ್ನುವುದು ಜೀವಂತಿಕೆಯ ಸಂಕೇತ ಈ ಇಡೀ ಜಗತ್ತು ಹರಿಯುವಂತೆ ಮಾಡುವವನು ನೀನು ಆದ್ರಿಂದಾಗಿ ನೀನು ಜಗತ್ಪತಿ ಅಂತಹ ಹರಿಕಾರನಾಗಿ ಹರಿಯುವಿಕೆಗೆ ಕಾರಣನಾಗಿ ನಿನ್ನ ಈ ಇಡೀ ವಿಶಾಲವಾದ ಪ್ರಪಂಚವನ್ನು ನಾನೇನು ಅರ್ಥೈಸಿಕೊಂಡಿದ್ದೇನೋ ಅದನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಇಡೀ ಜಗತ್ತಿನ ಬಗ್ಗೆ ಸರಿಯಾಗಿ ತಿಳಿದವನು ನೀನೇ ಆದ್ರಿಂದಾಗಿ ನನಗೆ ಇನ್ನಷ್ಟು ಅದರ ವಿವರವನ್ನ ಕೊಡಬೇಕು ಅನ್ನುವ ಮಾತುಗಳಿಗೋಸ್ಕರ ಮುಂದಿನ ಪ್ರಶ್ನೆಯನ್ನು ಅರ್ಜುನ ಕೃಷ್ಣನ ಮುಂದೆ ಇಡ್ತಾನೆ ಆ ಪ್ರಶ್ನೆ ಮತ್ತಷ್ಟು ಸ್ವಾರಸ್ಯಕರವಾಗಿ ಕೃಷ್ಣನ ಮುಂದೆ ಹೇಗೆ ಇಡ್ತಾನೆ ಯಾಕೆಂದ್ರೆ ಶಿಷ್ಯನಾಗಿ ಗುರುಗಳಿಗೆ ಪ್ರೀತಿ ಉಂಟಾಗ್ಬೇಕು ಕೇಳಿದ ಪ್ರಶ್ನೆಯಿಂದ ಹಾ ಗೊತ್ತಿದ್ರೆ ಹೇಳಿ ನೋಡೋಣ ಅನ್ನುವ ಉದ್ದಟತನ ಇದ್ರೆ ಯಾವತ್ತೂ ಕೂಡ ಉತ್ತರ ಸಿಗೋದು ಸಾಧ್ಯ ಇಲ್ಲ ನಿಮ್ಗೇನ್ ಗೊತ್ತಿದೆ ನೋಡೋಣ ಅಥವಾ ನಿಮ್ಮ ಗೊತ್ತಿರುವ ಸಂಗತಿಯನ್ನ ನಾನು ತಪ್ಪು ಅಂತ ಪ್ರೂವ್ ಮಾಡ್ತೇನೆ ಎನ್ನುವ ಹಠಕ್ಕೆ ಬಿದ್ದ ಪ್ರಶ್ನೆಗಳಿಗೆ ಯಾವತ್ತೂ ಕೂಡ ಉತ್ತರ ಸರಿಯಾಗಿ ಸಮಾಜವೂ ಕೊಡಲ್ಲ ಪ್ರಕೃತಿಯೂ ನೀಡಲ್ಲ ಗುರು ಅಂತ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಅರ್ಜುನನ ಪ್ರಶ್ನೆಯಲ್ಲಿ ಏನು ಕಾಳಜಿ ಇತ್ತು ಏನು ಪ್ರಾಮಾಣಿಕತೆ ಇತ್ತು ಏನು ಆಸಕ್ತಿ ಇತ್ತು ಅಂತ ನಾ ಮುಂದಿನ ಪದ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಮತ್ತೆ ಸೇರೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ